संपन्मूल क्रोडीकरण के हेणगाड़ता है बीबीएंपि बजेट मंडिसोदु हेगप्प अंत पालिके कैयन्न होत्तु कुळ्तुकोंडिदे इन्नु होस योजने कामगारियन्न घोषणे माडोदक्के पालिके हिंदेटन आग्ता इदे अन्नुवंत माहिति लभ्यवाग्ता इदे ई कुरितद ब्रेकिंग न्यूस ओंदु बर्ता इदे संपन्मूल क्रोडीकरण के हेणगाड़ता है बीबीएंपि बजेट मंडिसोदु हेगप्प अंत कैयत कुळ्तिदे पालिके इन्नु होस योजने कामगारियन्न घोषणे माडिदक्के पालिके हिंदेटन्न हाक्ता इदे इन्नु कोविड इरुव कारणदिंदागि आदायद मूलक्के कोक्के बिद्दिदे 2022-23 बजेट मंडिसोदक्के बीबीएंपि तयारियन्न सह नडेसिदे इन्नु आस्ति तेरिगे मूलदिंद केवल 3500 कोटि रूपायि मात्र संग्रह आगिदे अन्नुवंत माहिति लभ्यवागिदे सिब्बंदि कचेरि विद्युत् हागे इतरे निर्वहणा वेच्चवन्न ಸರಿದೂಗಿಸೋದಕ್ಕೆ ಬಿಬಿಎಂಪಿ ಒಂದು ಕಡೆ ಪರದಾಡ್ತಾ ಇದೆ ಮತ್ತೊಂದು ಕಡೆ ಬಜೆಟ್ ಅನ್ನು ಮಂಡಿಸೋದಕ್ಕೆ ಈಗಾಗಲೇ ಹೆಣಗಾಡ್ತಾ ಇದೆ ಹೊಸ ರೂಪುರೇಷೆಯನ್ನು ತರೋದಕ್ಕೂ ಸಹ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಕೋವಿಡ್ ಇದ್ದಂತಹ ಹಿನ್ನೆಲೆಯಲ್ಲಿ ಕಳೆದ ಎರಡು ಸಾಲಿನಿಂದ ಆರ್ಥಿಕ ಸಂಕಷ್ಟದಲ್ಲಿ ಬಿಬಿಎಂಪಿ ಇದೆ 2022 ಮತ್ತು 23ನೇ ಸಾಲಿನ ಬಜೆಟ್ ಮಂಡನೆಗೆ ಆದಾಯದ ಮೂಲಕ್ಕೆ ಪರದಾಡ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು ಇನ್ನು ಬಜೆಟ್ ಅನ್ನು ಹೇಗೆ ಮಂಡಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದೆ ಕಳೆದ ಎರಡು ವರ್ಷಗಳಿಂದ ಕೊರೋನಾ ಸಾಂಕ್ರಾಮಿಕ ರೋಗ ಬೆಂಬಿಡದೆ ಕಾಡ್ತಾ ಇದೆ ಇದು ಬಿಬಿಎಂಪಿ ಮೇಲೂ ಕೂಡ ಎಫೆಕ್ಟ್ ಆಗಿದೆ ಪಾಲಿಕೆಗೆ ಅವಕಾಶವೇ ಸಿಗದಂತಾಗಿದೆ ಕೇವಲ ಆಸ್ತಿ ತೆರಿಗೆಯನ್ನಷ್ಟೇ ನಂಬಿಕೊಂಡಿರುವಂತ ಪಾಲಿಕೆಗೆ ಕೇವಲ 2670 ಕೋಟಿ ರೂಪಾಯಿ ಮಾತ್ರ ಸಂಗ್ರಹ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ ಒಟ್ಟಿನಲ್ಲಿ ಆದಾಯದ ಮೂಲಗಳನ್ನು ಕಾಣದಂತ ಪಾಲಿಕೆ ಆಸ್ತಿ ತೆರಿಗೆ ಸಂಗ್ರಹದ ಗುರಿಯನ್ನ 4000 ಕೋಟಿ ರೂಪಾಯಿಗೆ ಹೆಚ್ಚಳವನ್ನ ಮಾಡ್ಕೊಂಡಿದೆ ಆದರೆ 3200 ಕೋಟಿ ರೂಪಾಯಿಗಿಂತ ಅಧಿಕ ಆಸ್ತಿ ತೆರಿಗೆ ಸಂಗ್ರಹ ಸಾಧ್ಯ ಇಲ್ಲ ಅಂತ ಹೇಳಿ ಕಂದಾಯ ವಿಭಾಗದ ಮೂಲಗಳಿಂದ ತಿಳಿದು ಬಂದಿದೆ ಇನ್ನು ರಾಜ್ಯ ಸರ್ಕಾರದ ಅಮೃತ ನಗರೋತ್ಪನ್ನ ಯೋಜನೆಯನ್ನ ಘೋಷಣೆ ಸಹ ಮಾಡಿದೆ ಒಟ್ಟಿನಲ್ಲಿ ಬಿಬಿಎಂಪಿ ಈಗಾಗಲೇ ಕಾಮಗಾರಿ ಜೊತೆಗೆ ಹೊಸ ಯೋಜನೆ ಎಲ್ಲವನ್ನೂ ಕೂಡ ತರೋದಕ್ಕೆ ಮುಂದಾಗಿದೆ ಆದರೆ ಕೋವಿಡ್ ಇದ್ದಂತ ಕಾರಣದಿಂದಾಗಿ ಆದಾಯದ ಮೂಲಕ್ಕೆ ಕೊಕ್ಕೆ ಬಿದ್ದಿತ್ತು ಜೊತೆಗೆ ಹೊಸ ಯೋಜನೆಗಳನ್ನು ಬಜೆಟ್ ಅನ್ನು ಮಂಡನೆ ಮಾಡೋದಕ್ಕೆ ಎಲ್ಲಿಂದ ಸಾಧ್ಯ ಹೇಗೆ ಬರುತ್ತೆ ಪಾಲಿಕೆಯಲ್ಲಿ ಇರುವಂತ ಅಮೌಂಟ್ ಕೂಡ ಕಡಿಮೆ ಇರೋದ್ರಿಂದ ಹೊಸ ಯೋಜನೆ ಕಾಮಗಾರಿಯನ್ನು ಘೋಷಣೆಯನ್ನ ಮಾಡೋದಕ್ಕೆ ಪಾಲಿಕೆ ಸಹ ಹಿಂದೇಟನ ಆಗ್ತಾ ಇದೆ ಜೊತೆಗೆ ಈಗ ಮಾಡಿರುವಂತ ಕಾಮಗಾರಿಗಳೇ ಇನ್ನು ಪೂರ್ಣಗೊಂಡಿಲ್ಲ ಕಳೆದ ವರ್ಷ ಮಾಡಿದಂತ ಕಾಮಗಾರಿಗಳು ಯಾವುದೂ ಸಹ ಬಜೆಟ್ ಅಲ್ಲಿ ಮಾಡಿದಂತ ಕಾಮಗಾರಿಗಳು ಯಾವುದೂ ಸಹ ಪೂರ್ಣಗೊಂಡಿಲ್ಲ ಈ ನಿಟ್ಟಿನಲ್ಲಿ ನಾವು ಮತ್ತೆ ಹೊಸ ಬಜೆಟ್ ಅನ್ನು ಹೇಗೆ ಮಂಡನೆ ಮಾಡುವಂತದ್ದು ಅಂತ ಹೇಳಿ ಈಗ ಬಿಬಿಎಂಪಿ ಸಾಕಷ್ಟು ಈಗಾಗಲೇ ಇಕ್ಕಟ್ಟಿಗೆ ಸಿಕ್ಕಿದೆ ಸಿಬ್ಬಂದಿ ಕಚೇರಿ ವಿದ್ಯುತ್ ಹಾಗೆ ಇತರೆ ನಿರ್ವಹಣಾ ವೆಚ್ಚವನ್ನ ಸರಿದೂಗಿಸೋದಕ್ಕೆ ಬಿಬಿಎಂಪಿ ಈಗಾಗಲೇ ಪರದಾಟವನ್ನ ನಡೆಸ್ತಾ ಇದೆ ಅನ್ನುವಂತದ್ದು ಈಗಾಗಲೇ ಸಿಕ್ಕಿರುವಂತ ಮಾಹಿತಿನ ಬಜೆಟ್ ಅನ್ನು ಮಂಡಿಸೋದು ಹೇಗಪ್ಪ ಅಂತ ಹೇಳಿ ಪಾಲಿಕೆ ಲೆಕ್ಕಾಚಾರವನ್ನ ಹಾಕ್ತಾ ಇದೆ ಕಳೆದ ಬಾರಿ ಯೋಜನೆಯಲ್ಲಿ ಬಂದಂತ ಕಾಮಗಾರಿಗಳಾಗಿರಬಹುದು ಮತ್ತೆ ಹೊಸ ಹೊಸ ಬಜೆಟ್ ಮಂಡನೆಯಲ್ಲಿ ಏನೇನು ಯೋಜನೆಗಳು ಜಾರಿಯಲ್ಲಿದ್ವು ಅದ್ಯಾವುದೂ ಸಹ ಇದುವರೆಗೂ ಪೂರ್ಣಗೊಂಡಿಲ್ಲ ಇನ್ನು ಈ ನಿಟ್ಟಿನಲ್ಲಿ ಹೇಗೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ಬಿಬಿಎಂಪಿ ಕಾರ್ಪೊರೇಷನ್ ಎಲೆಕ್ಷನ್ ಕೂಡ ಬರ್ತಾ ಇದೆ ಯಾವ ಮುಖವನ್ನ ಇಟ್ಕೊಂಡು ಜನರನ್ನ ಓಟನ್ನ ಕೇಳೋದಕ್ಕೆ ಹೋಗೋದಕ್ಕಾಗುತ್ತೆ ಅನ್ನುವಂಥದ್ದು ಒಂದೆಡೆ ಆದರೆ ಮತ್ತೊಂದೆಡೆ ಕಾಮಗಾರಿ ಪೂರ್ಣನೆಗೊಂಡಿಲ್ಲ ಮತ್ತೊಂದು ಕಾಮಗಾರಿಗೆ ಬಜೆಟ್ ಅನ್ನು ಮಂಡನೆ ನಿರ್ವಹಣೆ ಮಾಡೋದು ಹೇಗಪ್ಪ ನಿರ್ವಹಣಾ ವೆಚ್ಚವನ್ನ ಭರಿಸೋದಾದ್ರೂ ಎಲ್ಲಿಂದ ಯಾವ ಮೂಲಗಳಿಂದ ತಂದು ವೆಚ್ಚವನ್ನ ಭರಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಲೆಕ್ಕಾಚಾರವನ್ನ ಹಾಕ್ತಾ ಇದೆ ಒಟ್ಟಿನಲ್ಲಿ ಈಗಾಗಲೇ ಒಂದ್ ಕಡೆ ಹೊಸ ಯೋಜನೆ ಕಾಮಗಾರಿ ಘೋಷಣೆಯನ್ನ ಮಾಡೋದಕ್ಕೆ ಪಾಲಿಕೆ ಹಿಂದೇಟನ ಆಗ್ತಾ ಇದೆ ಆದ್ರೆ ಈ ಯೋಜನೆಗಳು ಜೊತೆಗೆ ಕಾಮಗಾರಿಗಳು ಬಜೆಟ್ ಅನ್ನ ಮಂಡನೆ ಮಾಡಲೇಬೇಕಾದಂತಹ ಸ್ಥಿತಿ ಕೂಡ ಎದುರಾಗುತ್ತೆ ಈ ನಿಟ್ಟಿನಲ್ಲಿ ನಾವು 2022-23 ಬಜೆಟ್ ಅನ್ನ ಮಂಡಿಸೋದಕ್ಕೆ ಬಿಬಿಎಂಪಿ ಒಂದ್ ಕಡೆ ತಯಾರಿ ಮಾಡ್ಕೊಂಡಿದೆ ಇನ್ನೊಂದ್ ಕಡೆ ಹಿಂದೇಟನ ಕೂಡ ಆಗ್ತಾ ಇದೆ ಆಸ್ತಿ ತೆರಿಗೆ ಮೂಲದಿಂದ ಕೇವಲ 3500 ಕೋಟಿ ರೂಪಾಯಿ ಮಾತ್ರ
ಸಂಗ್ರಹ ಆಗಿರೋದ್ರಿಂದ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಕಚೇರಿಗೆ ಜೊತೆಗೆ ಕಚೇರಿಯಲ್ಲಿ ಬರುವಂತಹ ವಿದ್ಯುತ್ ಬಿಲ್ ಹಾಗೂ ಇತರೆ ಸೌಕರ್ಯಗಳಿಗೆ ಸಂಪನ್ಮೂಲಗಳ ಕ್ರೋಡೀಕರಣಕ್ಕೆ ಹೆಣಗಾಡ್ತಾ ಇದೆ ಬಿಬಿಎಂಪಿ ಈ ನಿಟ್ಟಿನಲ್ಲಿ ಹೊಸ ಬಜೆಟ್ ಅನ್ನು ಮಂಡನೆ ಮಾಡೋದಾದರೂ ಹೇಗಪ್ಪ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಕಾಡ್ತಾ ಇದ್ರೆ ಆದ್ರೆ ಇನ್ನೊಂದು ಕಡೆ ತಯಾರಿಯನ್ನು ಸಹ ಮಾಡ್ಕೊಳ್ತಾ ಇದೆ ಈ ಬಜೆಟ್ ನಲ್ಲಿ ಏನೆಲ್ಲ ಬೆಂಗಳೂರಿಗರಿಗೆ ಕಾಮಗಾರಿ ಆಗಿರಬಹುದು ಹೊಸ ಯೋಜನೆಗಳನ್ನು ಏನೇನು ನೀಡ್ತಾರೆ ಅಂತ ಕೂಡ ಕಾದ್ ನೋಡಬೇಕಾಗಿದೆ।